ನಮಸ್ಕಾರ, ಮುಖ್ಯಾಂಶಗಳು. ಬಂಡವಾಳ ಹೂಡಿಕೆಗೆ ಭಾರತದಲ್ಲಿರುವ ಅವಕಾಶಗಳನ್ನು ಬಳಸಿಕೊಳ್ಳುವಂತೆ ಇಸ್ರೇಲಿ ಕಂಪನಿಗಳಿಗೆ ಪ್ರಧಾನಿ ನರೇಂದ್ರ ಮೋದಿ ಕರೆ. ಸುಪ್ರೀಂಕೋರ್ಟ್ ಬಿಕ್ಕಟ್ಟು ಮುಗಿದ ಅಧ್ಯಾಯ, ನ್ಯಾಯಾಲಯ ಎಂದಿನಂತೆ ಕಾರ್ಯನಿರ್ವಹಣೆ, ವಕೀಲರ ಪರಿಷತ್ ಹೇಳಿಕೆ. ನ್ಯಾಯಮೂರ್ತಿ ಸದಾಶಿವ ಆಯೋಗದ ವರದಿ ಜಾರಿ ಸಂಬಂಧ ಕಾನೂನು ತಜ್ಞರ ಸಲಹೆ ಪಡೆಯಲು ಸರ್ಕಾರದ ನಿರ್ಧಾರ, ಎಚ್ ಆಂಜನೇಯ. ಹಾಗೂ ಮಕರ ಸಂಕ್ರಾಂತಿಗೆ ಗ್ರಾಮೀಣ ಸೊಗಡು, ಮನೆ ಮನಗಳಲ್ಲಿ ಸಡಗರ, ಎಲ್ಲೆಡೆ ಎಳ್ಳು ಬೆಲ್ಲ ವಿನಿಮಯದ ಸಂಭ್ರಮ. ವಾರ್ತೆಗಳ ವಿವರ. ಭಾರತೀಯರು ವಸಂತನ ಆಗಮನ ಮತ್ತು ಸುಗ್ಗಿಯ ಸಂಭ್ರಮದಲ್ಲಿರುವಾಗಲೇ ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೆತಾನ್ಯಾಹು ಭಾರತಕ್ಕೆ ಭೇಟಿ ನೀಡಿರುವುದು ತಮಗೆ ಸಂತಸ ತಂದಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ದೆಹಲಿಯಲ್ಲಿಂದು ಹೇಳಿದ್ದಾರೆ. ಹೈದರಾಬಾದ್ ಹೌಸ್ನಲ್ಲಿ ಇಸ್ರೇಲ್ ಪ್ರಧಾನಿ ಜೊತೆ ನಡೆದ ವಿಸ್ತೃತ ದ್ವಿಪಕ್ಷೀಯ ಮಾತುಕತೆ ನಂತರ ಅವರು ಮಕರ ಸಂಕ್ರಾಂತಿ ಮತ್ತು ಪೊಂಗಲ್ ಹಬ್ಬದ ಮೂಲಕ ಭಾರತ ತನ್ನ ವೈವಿಧ್ಯತೆ ಮತ್ತು ಏಕತೆಯ ವೈಭವವನ್ನು ಪ್ರದರ್ಶಿಸುತ್ತಿರುವಾಗಲೇ ನೆತನ್ಯಾಹು ಭೇಟಿ ಎರಡೂ ದೇಶಗಳ ಸಂಬಂಧ ಸದೃಢಗೊಳ್ಳುವುದರ ಸೂಚನೆಯಾಗಿದೆ ಎಂದರು. ಶತಮಾನಗಳ ಸಹಜ ಮೈತ್ರಿ, ಎರಡೂ ದೇಶಗಳ ನಡುವೆ ಸಾಧ್ಯತೆಗಳು ಮತ್ತು ಅವಕಾಶಗಳ ಹೊಸ ಹುಡುಕಾಟಕ್ಕೆ ಒತ್ತಾಸೆಯಾಗಿದೆ. ಭಾರತ ಮತ್ತು ಇಸ್ರೇಲ್ ನಡುವೆ ಪಾಲುದಾರಿಕೆಯನ್ನು ತ್ವರಿತಗೊಳಿಸಿ ಇನ್ನಷ್ಟು ಎತ್ತರಕ್ಕೆ ಕೊಂಡೊಯ್ಯಲು ಮೂರು ಮಾರ್ಗಗಳನ್ನು ಗುರುತಿಸಲಾಗಿದೆ ಎಂದು ಅವರು ವಿವರಿಸಿದರು. ಬದುಕಿಗೆ ಸಂಬಂಧಿಸಿದ ಕೃಷಿ, ಭದ್ರತೆ, ವಿಜ್ಞಾನ ಮತ್ತು ತಂತ್ರಜ್ಞಾನ ಕ್ಷೇತ್ರಗಳ ಅನುಭವ ಮತ್ತು ತಂತ್ರಜ್ಞಾನಗಳ ವಿನಿಮಯಕ್ಕೆ ಒತ್ತು ನೀಡಲಾಗಿದೆ. ಇದರಿಂದಾಗಿ ರಕ್ಷಣಾ ವಲಯದಲ್ಲಿ ಉದಾರ ವಿದೇಶಿ ನೇರ ಹೂಡಿಕೆ ವ್ಯವಸ್ಥೆಯ ಲಾಭ ಪಡೆಯುವಂತೆ ಅವರು ಇಸ್ರೇಲ್ ಕಂಪನಿಗಳಿಗೆ ಮನವಿ ಮಾಡಿದರು. ಈವರೆಗೆ ಅಷ್ಟಾಗಿ ಮಹತ್ವ ಪಡೆಯದಿದ್ದ ತೈಲ, ಅನಿಲ, ಚಲನಚಿತ್ರ ನಿರ್ಮಾಣ ಮೊದಲಾದ ಕ್ಷೇತ್ರಗಳಲ್ಲಿ ಎರಡೂ ದೇಶಗಳು ವಿಶಾಲ ತಳಹದಿಯಲ್ಲಿ ವೈವಿಧ್ಯಮಯ ಅವಕಾಶಗಳನ್ನು ವಿಸ್ತರಿಸುವ ನಿಟ್ಟಿನಲ್ಲಿ ಅಗತ್ಯ ನಿರ್ಧಾರ ಕೈಗೊಳ್ಳಲಾಗಿದೆ ಎಂದು ಅವರು ತಿಳಿಸಿದರು. ಎರಡೂ ದೇಶಗಳ ಜನರು ಮತ್ತು ಚಿಂತನೆಗಳ ಪರಸ್ಪರ ಹರಿವಿಗೆ ಅನುಕೂಲಕರ ವಾತಾವರಣ ನಿರ್ಮಿಸಲು ಭಾರತ ಮತ್ತು ಇಸ್ರೇಲ್ ನಿರ್ಧರಿಸಿದೆ. ಈ ಹಿನ್ನೆಲೆಯಲ್ಲಿ ಇಸ್ರೇಲ್ ಶೀಘ್ರದಲ್ಲೇ ಭಾರತೀಯ ಸಾಂಸ್ಕೃತಿಕ ಕೇಂದ್ರ ತೆರೆಯಲಾಗುವುದು. ವಿಜ್ಞಾನ ಶಿಕ್ಷಣಕ್ಕೆ ಸಂಬಂಧಿಸಿದ 100 ಪ್ರತಿಭಾವಂತ ಯುವಜನರು ವಾರ್ಷಿಕ ದ್ವಿಪಕ್ಷೀಯ ಭೇಟಿ ನೀಡುವ ನಿಟ್ಟಿನಲ್ಲಿ ಕಾರ್ಯಕ್ರಮ ರೂಪಿಸಲು ನಿರ್ಧರಿಸಲಾಗಿದೆ ಎಂದು ಅವರು ನುಡಿದರು. ವ್ಯಾಪಾರ ಮತ್ತು ಹೂಡಿಕೆ ಎರಡೂ ದೇಶಗಳ ಪಾಲುದಾರಿಕೆಯನ್ನು ಇನ್ನಷ್ಟು ಸದೃಢಗೊಳಿಸುವ ವಿಶ್ವಾಸ ಇದೆ. ಈ ನಿಟ್ಟಿನಲ್ಲಿ ಇನ್ನಷ್ಟು ಕ್ರಮಗಳು ಅಗತ್ಯ ಇದೆ ಎಂದು ಅವರು ಹೇಳಿದರು. ಸೇವರಲ್ ಆಫ್ ದಿಸ್ ಏರಿಯಾಸ್ ಆರ್ ಇಂಡಿಕೇಟಿವ್ ಆಫ್ ಅವರ್ ಡಿಸೈರ್ ಟು ಡೈವರ್ಸಿಫೈ ಅಂಡ್ ಬ್ರಾಡ್ ಬೇಸ್ ಎಂಗೇಜ್ಮೆಂಟ್ ಅಂಡ್ ಥರ್ಡ್ we are committed to facilitate the flow of people and ideas between our geographies. It requires policy, facilitation, infrastructure and connectivity links and fostering constituency of support beyond government. We are working with Israel to make it easier for our people to work and visit each other's countries, including for longer work durations. And the state of Israel. ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೆತನ್ಯಾಹು ಭವ್ಯ ಭಾರತವನ್ನು ಭವಿಷ್ಯದೆಡೆಗೆ ಕೊಂಡೊಯ್ಯುವ ಕ್ರಾಂತಿಕಾರಿ ನಿರ್ಧಾರಗಳನ್ನು ಕೈಗೊಂಡ ನರೇಂದ್ರ ಮೋದಿ ನಿಜ ಅರ್ಥದಲ್ಲಿ ಕ್ರಾಂತಿಕಾರಿ ನಾಯಕರಾಗಿದ್ದಾರೆ. ಭಾರತ ಮತ್ತು ಇಸ್ರೇಲ್ ನಡುವಿನ ಸಂಬಂಧದಲ್ಲೂ ಅವರು ಕ್ರಾಂತಿಕಾರಿ ಬದಲಾವಣೆ ತಂದಿದ್ದಾರೆ ಎಂದರು. I'm the son of a historian. Our peoples have had thousands of years of history. India and Israel are two of the most ancient civilizations on earth. And yet, it is an amazing fact that until you visited Israel, no leader of India. ಇದಕ್ಕೂ ಮುನ್ನ ಇಬ್ಬರು ನಾಯಕರ ಸಮ್ಮುಖದಲ್ಲಿ ಸೈಬರ್ ಭದ್ರತೆ, ಚಲನಚಿತ್ರ ನಿರ್ಮಾಣದಲ್ಲಿ ಸಹಯೋಗ, ಹೋಮಿಯೋಪತಿ, ಸಂಶೋಧನೆ, ಬಾಹ್ಯಾಕಾಶ, ಸೌರಶಕ್ತಿ ತಂತ್ರಜ್ಞಾನ ಸೇರಿದಂತೆ 9 ಒಪ್ಪಂದಗಳ ದಾಖಲೆಗಳನ್ನು ವಿನಿಮಯ ಮಾಡಿಕೊಳ್ಳಲಾಯಿತು. ಆರು ದಿನಗಳ ಭಾರತ ಭೇಟಿಗಾಗಿ ನಿನ್ನೆ ದೆಹಲಿಗೆ ಆಗಮಿಸಿದ ನೆತನ್ಯಾಹು ಅವರಿಗೆ ರಾಷ್ಟ್ರಪತಿ ಭವನದಲ್ಲಿಂದು ಸಾಂಪ್ರದಾಯಿಕ ಸ್ವಾಗತ ನೀಡಲಾಯಿತು. ನಿಂಗೆ
ಮಹಾತ್ಮ ಗಾಂಧಿಯವರ ಸಮಾಧಿ ಸ್ಥಳ ರಾಜ್ಘಾಟ್ಗೆ ನೆತನ್ಯಾಹು ಭೇಟಿ ನೀಡಿ ಪುಷ್ಪನಮನ ಸಲ್ಲಿಸಿದರು. ಇಸ್ರೇಲ್ ಪ್ರಧಾನಿ ನೆತನ್ಯಾಹು ನಾಳೆ ದೆಹಲಿಯಲ್ಲಿ ವಾರ್ಷಿಕ ರೈಸಿನ ಮಾತುಕತೆಯ ಮೂರನೇ ಸುತ್ತಿಗೆ ಚಾಲನೆ ನೀಡಲಿದ್ದಾರೆ. ಭಾರತ ಪ್ರವಾಸದ ಅವಧಿಯಲ್ಲಿ ಅವರು ಆಗ್ರಾ, ಅಹಮದಾಬಾದ್ ಮತ್ತು ಮುಂಬೈಗೆ ಭೇಟಿ ನೀಡಲಿದ್ದಾರೆ. ಇಂದು 70ನೇ ಸೇನಾ ದಿನ. 1948 ಜನವರಿ 15 ಭಾರತದ ಮೊಟ್ಟಮೊದಲ ಮಹಾದಂಡನಾಯಕ ಫೀಲ್ಡ್ ಮಾರ್ಷಲ್ ಕೆಎಂ ಕಾರ್ಯಪ್ಪ ಇಂಗ್ಲಿಷ್ ಸೇನೆಯ ಜನರಲ್ ಸರ್ ಎಫ್ಆರ್ಆರ್ ಬುಚರ್ ಅವರಿಂದ ಅಧಿಕಾರ ಹಸ್ತಾಂತರಿಸಿಕೊಂಡ ಹಿನ್ನೆಲೆಯಲ್ಲಿ ಈ ದಿನ ಆಚರಿಸಲಾಗುತ್ತಿದೆ. ದೇಶ ರಕ್ಷಣೆಗಾಗಿ ಹುತಾತ್ಮರಾದ ಧೀರ ಯೋಧರನ್ನು ಸ್ಮರಿಸಿ ಗೌರವಿಸುವುದು ಈ ಆಚರಣೆಯ ಇನ್ನೊಂದು ಉದ್ದೇಶ. ಈ ಹಿನ್ನೆಲೆಯಲ್ಲಿ ದೆಹಲಿ ದಂಡು ಪ್ರದೇಶದಲ್ಲಿರುವ ಕಾರ್ಯಪ್ಪ ಪರೇಡ್ ಮೈದಾನದಲ್ಲಿ ನಡೆದ ಪಥಸಂಚಲನವನ್ನು ಸೇನಾ ಮುಖ್ಯಸ್ಥ ಜನರಲ್ ಬಿಪಿನ್ ರಾವತ್ ವೀಕ್ಷಿಸಿ ಗೌರವ ವಂದನೆ ಸ್ವೀಕರಿಸಿದರು. 70ನೇ ಸೈನ್ಯ ದಿವಸ್ ಸೇನಾ ದಿನಾಚರಣೆ ಸಂದರ್ಭದಲ್ಲಿ ಅವರು ರಕ್ಷಣಾ ವಲಯದ ಆಯವ್ಯಯವನ್ನು ಅಭಿವೃದ್ಧಿ ವ್ಯಾಪ್ತಿಯಲ್ಲಿ ಪರಿಶೀಲಿಸುವ ಅಗತ್ಯ ಇದೆ ಎಂದು ಪ್ರತಿಪಾದಿಸಿದರು. ಯುನೈಟೆಡ್ ನೇಷನ್ಸ್ ಮೇ ಅಂತಾರಾಷ್ಟ್ರೀಯ ಶಾಂತಿಗೆ ಲಿಯೆ ಹಮಾರೆ ಸೈನಿಕೋಕೆ ಯೋಗದಾನ್ ಕಿ ಅಂತಾರಾಷ್ಟ್ರೀಯ ಸಮುದಾಯಕ್ಕೆ ಲಗಾತಾರ್ ಪ್ರಶಂಸಾ ಮಿಲ್ತಿ ಆ ರಹಿ ಹೈ ಅಪ್ನೇ ಸಭಿ ಕಾರ್ಯಕ್ಕೂ ಕರ್ನೆಕ್ಕೆ ಸಾಥ್ ಸಾಥ್ ಹಮಾರಿ ಸೆಕ್ಯೂರಿಟಿ ಅವೇರ್ನೆಸ್ ಉತ್ ಸ್ತರ್ ಕಿ ಹೋನಿ ಚಾಹಿಯೇ ಹಲಾಕಿ ಹಮಾರೆ ಪಾಸ್ ಏಕ್ ಮಜಬೂತ್ ಸೈಬರ್ ಸುರಕ್ಷಾ ಕವಚ ಹೈ ಫಿರ್ ಭಿ ಸಭಿ ರ್ಯಾಂಕ್ ದ್ವಾರಾ ಪಾಲಿಸೀಸ್ ಔರ್ ಪ್ರೊಸೀಜರ್ಸ್ ಕಾ ಪಾಲನ್ ಕಿಯಾ ಜಾನಾ ಬಹುತ್ ಜರುರಿ ಹೈ. ರಾಜತಾಂತ್ರಿಕ ಸಂಬಂಧ ಸದೃಢಗೊಳಿಸುವ ನಿಟ್ಟಿನಲ್ಲೂ ಸೇನೆಯ ಪಾತ್ರ ಮಹತ್ವದಾಗಿದೆ. ವಿಶ್ವಸಂಸ್ಥೆಯ ಜತೆಗೂಡಿ ಜಾಗತಿಕ ಶಾಂತಿ ಸ್ಥಾಪನೆ ನಿಟ್ಟಿನಲ್ಲಿ ಭಾರತೀಯ ಸೇನೆ ಗಣನೀಯ ಸೇವೆ ಸಲ್ಲಿಸಿದೆ ಎಂದು ಅವರು ವಿವರಿಸಿದರು. ಭಾರತದ ಬಳಿ ಅಪರೂಪದ ಸೈಬರ್ ಸುರಕ್ಷಾ ಕವಚ ಇದೆ. ಸಾಮಾಜಿಕ ಮಾಧ್ಯಮವನ್ನು ಜವಾಬ್ದಾರಿಯುತವಾಗಿ ಬಳಸುವ ಮೂಲಕ ಸೇನೆ ಇನ್ನಷ್ಟು ಶಕ್ತಿಶಾಲಿಯಾಗಿ ಕಾರ್ಯನಿರ್ವಹಿಸುವುದು ಸಾಧ್ಯವಿದೆ ಎಂದರು. ಮೂರು ರಕ್ಷಣಾ ಪಡೆಗಳ ಮುಖ್ಯಸ್ಥರು ಅಮರ್ ಜವಾನ್ ಜ್ಯೋತಿ ಬಳಿ ಹುತಾತ್ಮ ಯೋಧರಿಗೆ ಗೌರವ ನಮನ ಸಲ್ಲಿಸಿದರು. ಆಧಾರ್ ಪ್ರಮಾಣೀಕರಣಕ್ಕೆ ಈಗಿರುವ ಬೆರಳಚ್ಚು ಅಥವಾ ಕಣ್ಣಿನ ಪಾಪೆ ಜೊತೆ ಮುಖ ಗುರುತಿಸುವಿಕೆಗೂ ಭಾರತೀಯ ವಿಶೇಷ ಗುರುತು ಸಂಖ್ಯೆ ಪ್ರಾಧಿಕಾರ ಇಂದು ಅವಕಾಶ ನೀಡಿದೆ. ಬೆರಳಚ್ಚು ಮತ್ತು ಪಾಪೆಯಂಥ ಬಯೋಮೆಟ್ರಿಕ್ಸ್ ಪ್ರಮಾಣೀಕರಣದಲ್ಲಿ ಸಮಸ್ಯೆ ಎದುರಿಸುತ್ತಿದ್ದವರು ಆಧಾರ್ ಪ್ರಾಧಿಕಾರದ ನಿರ್ಧಾರದಿಂದ ನಿರಾಳರಾಗಲಿದ್ದಾರೆ. ಬರುವ ಜುಲೈ 1 ಈ ಸೌಲಭ್ಯ ದೊರೆಯಲಿದ್ದು ಈಗಿರುವ ಪ್ರಮಾಣೀಕರಣ ವಿಧಾನಗಳಲ್ಲಿ ಇದು ಸಹ ಸೇರ್ಪಡೆಯಾಗಲಿದೆ. ವೃದ್ಧಾಪ್ಯ ಅಥವಾ ಕಠಿಣ ಶ್ರಮದ ಪರಿಸ್ಥಿತಿಯಿಂದ ಹಸ್ತರೇಖೆ ಮಾಸಿದವರ ಅನುಕೂಲಕ್ಕಾಗಿ ಈ ನಿರ್ಧಾರ ಕೈಗೊಳ್ಳಲಾಗಿದೆ. ಸುಪ್ರೀಂಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿ ವಿರುದ್ಧ ಆರೋಪ ಮಾಡುವ ಮೂಲಕ ವಿವಾದ ಸೃಷ್ಟಿಸಿದ್ದ 4 ಹಿರಿಯ ನ್ಯಾಯಮೂರ್ತಿಗಳು ಇಂದು ಎಂದಿನಂತೆ ನ್ಯಾಯಾಲಯಕ್ಕೆ ಹಾಜರಾಗಿ ಕರ್ತವ್ಯ ನಿರ್ವಹಿಸಿದರು. ಈ ಸಂಬಂಧ ಕಳೆದ 12 ಸುದ್ದಿಗೋಷ್ಠಿ ನಡೆಸಿದ್ದ ನ್ಯಾಯಮೂರ್ತಿಗಳಾದ ಜೆ ಚಲಮೇಶ್ವರ್, ರಂಜನ್ ಗೊಗೊಯ್, ಮದನ್ ಬಿ ಲೋಕು ಮತ್ತು ಕುರಿಯನ್ ಜೋಸೆಫ್ ಇಂದು ಕರ್ತವ್ಯಕ್ಕೆ ಹಾಜರಾದರು. ಈ ಮಧ್ಯೆ ಖಾಸಗಿ ವಾಹಿನಿಯೊಂದರ ಜತೆ ಮಾತನಾಡಿದ್ದ ಅಟಾರ್ನಿ ಜನರಲ್ ಕೆ ವೇಣುಗೋಪಾಲ್ ಈಗ ಎಲ್ಲವೂ ಇತ್ಯರ್ಥವಾಗಿದ್ದು ನ್ಯಾಯಾಲಯ ಎಂದಿನಂತೆ ಕಾರ್ಯನಿರ್ವಹಿಸುತ್ತಿದೆ ಎಂದಿದ್ದಾರೆ. ಮತ್ತೊಂದೆಡೆ ಭಾರತೀಯ ವಕೀಲರ ಪರಿಷತ್ ಅಧ್ಯಕ್ಷ ಮನನ್ ಕುಮಾರ್ ಮಿಶ್ರಾ ಎಲ್ಲವೂ ಮುಗಿದ ಕಥೆಯಾಗಿದ್ದು 4 ನ್ಯಾಯಮೂರ್ತಿಗಳ ಆರೋಪದ ದುರ್ಲಾಭ ಪಡೆಯಲು ರಾಜಕೀಯ ಪಕ್ಷಗಳು ಮುಂದಾಗಬಾರದು ಎಂದು ಕಿವಿಮಾತು ಹೇಳಿದ್ದಾರೆ. ವಕೀಲರ ಪರಿಷತ್ನಿಂದ 15 ನ್ಯಾಯಮೂರ್ತಿಗಳನ್ನು ಭೇಟಿ ಮಾಡಲಾಗಿದೆ. ಎಲ್ಲವೂ ಇತ್ಯರ್ಥವಾಗಿದೆ ಎಂದು ಅವರೆಲ್ಲ ಹೇಳಿದ್ದಾರೆ. ಆರೋಪ ಮಾಡಿರುವ 4 ನ್ಯಾಯಮೂರ್ತಿಗಳು ಪ್ರಾಮಾಣಿಕರಾಗಿದ್ದು ಅವರ ವಿರುದ್ಧ ಯಾವುದೇ ಕ್ರಮದ ಅಗತ್ಯವಿಲ್ಲ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ನ್ಯಾಯಮೂರ್ತಿ ಸದಾಶಿವ ಆಯೋಗದ ವರದಿ ಜಾರಿ ಸಾಧಕ ಬಾಧಕ ಕುರಿತು ದಲಿತ ಸಂಘಟನೆಗಳ ಮುಖಂಡರೊಂದಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಗೃಹ ಕಚೇರಿ ಕೃಷ್ಣಾದಲ್ಲಿಂದು ಸಭೆ ನಡೆಸಿದರು. ಬಳಿಕ ಸಮಾಜ ಕಲ್ಯಾಣ ಸಚಿವ ಎಚ್ ಆಂಜನೇಯ ಆಯೋಗ ವರದಿ ಜಾರಿ ಸಂಬಂಧ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕಾನೂನು ಅಭಿಪ್ರಾಯ ಪಡೆಯಲು ನಿರ್ಧರಿಸಿದ್ದು ವರದಿ ಬಂದ ನಂತರ ಮತ್ತೊಮ್ಮೆ ಪರಿಶಿಷ್ಟ ಜಾತಿಯ ಸಚಿವರು, ಸಂಸದರು ಹಾಗೂ ಶಾಸಕರ ಸಭೆ ನಡೆಸಿ ಈ ಸಂಬಂಧ ಶೀಘ್ರವೇ ನಿರ್ಧಾರ ಕೈಗೊಳ್ಳುವುದಾಗಿ ತಿಳಿಸಿದ್ದಾರೆ ಎಂದು ಹೇಳಿದರು. ಸಭೆಯಲ್ಲಿ ಎಲ್ಲ ದಲಿತ ಸಂಘಟನೆಗಳ ಮುಖಂಡರುಗಳ ಅಹವಾಲು ಆಲಿಸಲಾಗಿದ್ದು ಯಾರಿಗೂ ತೊಂದರೆಯಾಗದಂತೆ ವರದಿ ಬಗ್ಗೆ ಕ್ರಮ ಕೈಗೊಳ್ಳುವುದಾಗಿ ಭರವಸೆ ನೀಡಿದ್ದಾರೆ. ಕಾನೂನು ಅಭಿಪ್ರಾಯ ಬಂದ ನಂತರ ಸಚಿವ ಸಂಪುಟದ ಮುಂದೆ ತರಲು ಸೂಚಿಸಿದ್ದಾರೆ. ವರದಿ ಜಾರಿ ಸಂಬಂಧ ಎಲ್ಲರನ್ನೂ ವಿಶ್ವಾಸಕ್ಕೆ ತೆಗೆದುಕೊಳ್ಳಲು ಮುಂದಾಗಿದ್ದಾರೆ ಎಂದು ತಿಳಿಸಿದರು. ಮಂತ್ರಿಗಳು, ಕೆಪಿಸಿಸಿ ಅಧ್ಯಕ್ಷರು ಇವರ ಜೊತೆಗೆ ಸುದೀರ್ಘವಾಗಿ 4 ಕಾಲ ಬಹಳ ಸೌಹಾರ್ದಯುತವಾಗಿ ನಾನು ಮಾತುಕತೆ ಮಾಡಿದ್ದೇನೆ. ಅವ್ರನ್ನೆಲ್ಲರನ್ನೂ ಕನ್ವಿನ್ಸ್ ಮಾಡುವ ರೀತಿಯಲ್ಲಿ ಇದನ್ನು ಆದಷ್ಟು ಬೇಗ ಇದ್ರ ಬಗ್ಗೆ ಕ್ರಮ ಕೈಗೊಳ್ಳ್ರಿ ಅಂತಕ್ಕಂಥದ್ದನ್ನು ಹೇಳಿದ್ದಾರೆ. ಈ ಕಾರಣಕ್ಕೋಸ್ಕರ ನಾವೀಗ ಅದನ್ನು ಒಂದು ಲೀಗಲ್ ಒಪಿನಿಯನ್ ತೆಗೆದುಕೊಂಡು
ಎಷ್ಟು ಬೇಗವೋ ಅಷ್ಟು ಬೇಗ ಮತ್ತೆ ಅದೇ ಸದಸ್ಯರನ್ನ ಕರೆದು ಅವ್ರನ್ನ ಮಾತನಾಡಿ ನಂತರ ನಾನು ಸಚಿವ ಸಂಪುಟದ ಮುಂದೆ ತಂದು ನಾವು ಏನು ಬೇಕೋ ಅದನ್ನು ಒಂದು ಸಾಮಾಜಿಕ ನ್ಯಾಯದ ತೀರ್ಮಾನವನ್ನು ತೆಗೆದುಕೊಳ್ತೀವಿ. ಲೀಗಲ್ ಒಪಿನಿಯನ್ ತಗೋಬೇಕು ಅಂತಂದೇಳಿ ಯಾವುದೇ ಒಂದು ಸಬ್ಜೆಕ್ಟ್ ಒಂದು ಇದು ಬರುವಾಗ ಕ್ಯಾಬಿನೆಟ್ನಲ್ಲಿ ಅವ್ರು ಏನು ಕೊಟ್ಟಿದ್ದಾರೆ ಅನ್ನೋದನ್ನು ಕೂಡ ನಮಗೆ ಬೇಕು ಅನಿಸಿದೆ ನಾವು ತೆಗೆದುಕೊಳ್ತಿದ್ದೀವಿ. ಎಲ್ಲ ಸಂಘಟನೆ ಮುಖಂಡರುಗಳು ಮುಕ್ತವಾಗಿ ಆದಷ್ಟು ಬೇಗ ತನ್ನಿ ಆದಷ್ಟು ಬೇಗ ತನ್ನಿ ಆಯಿತು ನಿಮ್ಮಿಸ್ಬೇಡಲ್ಲೇ ನಾನಿದ್ದೀನಿ ಅಂತ ಹೇಳಿದ್ದಾರೆ. 60 ವರ್ಷ ತುಂಬಿದ 1,000 ರೈತ ದಂಪತಿಗಳಿಗೆ ಷಷ್ಠಾವಧಿಯ ಮೂಲಕ ಬೆಂಗಳೂರಿನ ಬನ್ನೇರುಘಟ್ಟ ಸಮೀಪದ ಸೋಮಪುರದಲ್ಲಿಂದು ವಿಶೇಷವಾಗಿ ಸುಗ್ಗಿ ಹಬ್ಬ ಸಂಕ್ರಾಂತಿಯನ್ನು ಆಚರಿಸಲಾಯಿತು. ಕೇಂದ್ರ ಸಂಸದೀಯ ವ್ಯವಹಾರಗಳು ಮತ್ತು ರಾಸಾಯನಿಕ ರಸಗೊಬ್ಬರ ಸಚಿವ ಅನಂತಕುಮಾರ್, ರವಿಶಂಕರ್ ಗುರುಜಿ ಸೇರಿದಂತೆ ಅನೇಕರು ಪಾಲ್ಗೊಂಡಿದ್ದರು. ಬಳಿಕ ಅನಂತಕುಮಾರ್ ಕಂಪ್ಯೂಟರ್ ಮೊಬೈಲ್ನಲ್ಲಿ ಯುವಜನತೆ ಬಾಲ್ಯ ಮತ್ತು ಯೌವನವನ್ನು ಕಳೆದುಕೊಳ್ಳುತ್ತಿದ್ದಾರೆ, ಅದರಿಂದ ಹೊರಬರುವ ಅಗತ್ಯವಿದೆ, ಇಂತಹ ಹಳ್ಳಿ ಜಾತ್ರೆಗಳು ಬಾಲ್ಯ ಮತ್ತು ಯೌವನವನ್ನು ಮರುಕಳಿಸುವಂತೆ ಮಾಡಲಿದೆ ಎಂದು ಹೇಳಿದರು. ಎಳ್ಳು ಬೆಲ್ಲ ತಿಂದು ಜೀವನದಲ್ಲಿ ಮಧುರತೆಯನ್ನು ಅಳವಡಿಸಿಕೊಳ್ಳಿ, ಹಿಂಸೆಯಿಂದ ಸಮಾಜ ಮುಕ್ತವಾಗಬೇಕು, ಈ ನಿಟ್ಟಿನಲ್ಲಿ ಎಲ್ಲರೂ ಪ್ರಯತ್ನ ಮಾಡೋಣ. ಉತ್ತರ ಕರ್ನಾಟಕದ ರೈತರು ಕುಡಿಯುವ ನೀರಿಗಾಗಿ ಹೋರಾಟ ಮಾಡುತ್ತಿದ್ದಾರೆ, ಗೋವಾ ಸರ್ಕಾರ ಮಾನವೀಯತೆಯ ನೆಲೆಗಟ್ಟಿನಲ್ಲಿ ಪರಿಶೀಲಿಸುವ ಅಗತ್ಯವಿದೆ ಎಂದರು. ಬಿಜೆಪಿ ಮುಖಂಡ ರುದ್ರೇಶ್ ತಮ್ಮ ಅಭಿಪ್ರಾಯ ಹಂಚಿಕೊಂಡರು. ಹಿರಿಯರಿಗೆ ಮಾತೃದೇವೋಭವ ಪಿತೃದೇವೋಭವ ಅಂತ ಒಂದು ಕಾರ್ಯಕ್ರಮ ಮಾಡಿದ್ವಿ ಷಷ್ಠಾಬ್ದಿನ, ಅದು ಯಶಸ್ವಿಯಾಗಿ ಆಯಿತು. ಮಕರ ಸಂಕ್ರಾಂತಿ ಅಂಗವಾಗಿ ಬೆಂಗಳೂರಿನ ವಿವಿಧ ದೇವಾಲಯಗಳಲ್ಲಿ ವಿಶೇಷ ಪೂಜಾ ವಿಧಿವಿಧಾನಗಳು ನೆರವೇರುತ್ತಿವೆ. ಇಂದು ಬೆಳಗ್ಗೆಯಿಂದಲೇ ದೇವಾಲಯಗಳಲ್ಲಿ ಜನರು ಸರತಿಯಲ್ಲಿ ದೇವರ ದರ್ಶನ ಪಡೆಯುತ್ತಿದ್ದ ದೃಶ್ಯ ಎಲ್ಲೆಡೆ ಕಂಡುಬಂತು. ರೈತರ ಹಬ್ಬವಾಗಿರುವ ಸಂಕ್ರಾಂತಿ ಸಡಗರದಲ್ಲಿ ಎಳ್ಳು ಬೆಲ್ಲ ಹಂಚಿ ಪರಸ್ಪರ ಶುಭ ಹಾರೈಸುವುದು ಸಂಪ್ರದಾಯ. ಮಕರ ಸಂಕ್ರಾಂತಿ ಸಂದರ್ಭದಲ್ಲಿ ಕರ್ನಾಟಕದ ಜನತೆಗೆ ಪ್ರಧಾನಿ ನರೇಂದ್ರ ಮೋದಿ ಶುಭ ಕೋರಿದ್ದಾರೆ. ತಮ್ಮ ಸಂದೇಶದಲ್ಲಿ ಅವರು ಕರ್ನಾಟಕದ ಸಹೋದರ ಸಹೋದರಿಯರಿಗೆ ಸಂಕ್ರಾಂತಿಯ ಶುಭಾಶಯಗಳು, ಎಲ್ಲ ಕನ್ನಡಿಗರಿಗೆ ನನ್ನ ಶುಭಕಾಮನೆಗಳು, ಶುಭದಾಯಕವಾದ ಹಬ್ಬ ಹರುಷ ಸಾಮರಸ್ಯ ಹಾಗೂ ಎಲ್ಲರಿಗೂ ಒಳಿತನ್ನು ತರಲಿ ಎಂದು ತಿಳಿಸಿದ್ದಾರೆ. ಧಾರವಾಡದಲ್ಲಿ ಸುಗ್ಗಿ ಹಬ್ಬ ಮಕರ ಸಂಕ್ರಾಂತಿಯನ್ನು ಉತ್ತರ ಕರ್ನಾಟಕದ ಜಾನಪದ ಸೊಗಡಿನೊಂದಿಗೆ ವಿಶೇಷವಾಗಿ ಆಚರಿಸಲಾಯಿತು. ಹಿರಿಯ ರಂಗಭೂಮಿ ಕಲಾವಿದ ಬಸವಲಿಂಗಯ್ಯ ಹಿರೇಮಠ ದಂಪತಿ ಊರಿನ ಮಂದಿಯನ್ನು ಮೈಲಾರಲಿಂಗನ ದೇವಸ್ಥಾನಕ್ಕೆ ಕರೆತಂದು ವಿಭಿನ್ನವಾಗಿ ಹಬ್ಬವನ್ನು ಆಚರಿಸಿದರು. ಬಳಿಕ ಎಲ್ಲರೊಂದಿಗೆ ಸೇರಿ ರಂಗಭೂಮಿ ಜಾನಪದ ಗೀತ ಗಾಯನ ನಡೆಸಿಕೊಟ್ಟರು. ಜಾಲಿ ಕಿಡ್ಸ್ನ ಪುಟಾಣಿ ಮಕ್ಕಳು ಅಜ್ಜ ಅಜ್ಜಿ ತಂದೆ ತಾಯಿಯನ್ನು ಶಾಲೆಗೆ ಕರೆದಂದು ವಿಶೇಷವಾಗಿ ಸಂಕ್ರಾಂತಿಯನ್ನು ಆಚರಿಸಿದರು. ಈ ವೇಳೆ ಮಕ್ಕಳು ಬಗೆ ಬಗೆಯ ವಸ್ತ್ರ ಧರಿಸಿ ಎಲ್ಲರ ಗಮನ ಸೆಳೆದರು. ಶಾಲೆಯ ಶಿಕ್ಷಕಿಯೊಬ್ಬರು ಹಬ್ಬದ ಬಗ್ಗೆ ವಿವರ ನೀಡಿದರು. ಬಹಳ ವಿಜೃಂಭಣೆಯಿಂದ ಆಚರಣೆ ಮಾಡಿದ್ವಿ ಸಂಕ್ರಾಂತಿ ಹಬ್ಬದಲ್ಲಿ.
ಅಂದ್ರೆ ಎಲ್ಲ ಬೆಳೆಗಳು ಬೆಳೆದಿರ್ತಾರೆ ರೈತರು, ಆ ಬೆಳೆದಂತ ಬೆಳೆಗಳನ್ನ ತಂದು ಮಕ್ಕಳಿಗೆ ನಾವು ಸಂಕ್ರಮಣ ಹಬ್ಬ ಅಂದ್ರೆ ಏನು ಅನ್ನೋದನ್ನ ಅವರಿಗೆ ಆಚರಣೆ ಮಾಡೋದ್ ಮುಖಾಂತರ ವಿಶೇಷವಾಗಿ ತಿಳಿಸಿಕೊಟ್ವಿ. ಅದರ ಜೊತೆ ನಾವು ಅಜ್ಜಿಗಳು ಮತ್ತು ತಂದೆ ತಾಯಿಗಳು ಮೊಮ್ಮಕ್ಕಳು ಅಂದ್ರೆ ನಮ್ಮ ಶಾಲೆಯ ಮುದ್ದು ಮಕ್ಕಳು ಎಲ್ಲರೂ ಇಳಕ ಸಾರಿ ಉಟ್ಕೊಂಡು ಚಂದ ಚಂದ ರೆಡಿಯಾಗಿ ಚಿಕ್ಕ ಚಿಕ್ಕ ಪುಟಾಣಿಗಳು ಪುಟ್ಟ ಪುಟ್ಟ ಹೆಜ್ಜೆಗಳಿರ್ತಾ ಹೊಲದಲ್ಲಿ ಆಟ ಆಡ್ತಿರ್ತಾರಲ್ಲ ಮಕ್ಕಳು ಓಡ್ತಿರ್ತಾರೆ, ಆ ಥರ ನಮ್ಮ ಶಾಲೆಯಲ್ಲಿ ಇವತ್ತು ಹೊಲದ ವಾತಾವರಣವೇ ಒಂದು ಸೃಷ್ಟಿಯಾಗಿತ್ತು. ಬೆಂಗಳೂರು ಉತ್ತರ ತಾಲೂಕಿನ ದೊಡ್ಡಜಾಲದ ಪ್ರಗತಿಪರ ರೈತ ಮುನಿರಾಜ್ ಕುಟುಂಬ ತೋಟದ ಮನೆಯಲ್ಲಿಂದು ಗೋವುಗಳೊಂದಿಗೆ ಮಕರ ಸಂಕ್ರಾಂತಿ ಆಚರಿಸಿದರು. ಈ ವೇಳೆ ಮಹಿಳೆಯರು ಮಕ್ಕಳು ಗೋವುಗಳಿಗೆ ಪೂಜೆ ಸಲ್ಲಿಸಿದರು. ಡಿಡಿ ನ್ಯೂಸ್ನೊಂದಿಗೆ ಮಂಜುಳಾ. 55 ಹೆಚ್ಚು ಬಗೆಯ ವಿವಿಧ ತಳಿಯ ಹಸುಗಳನ್ನು ಸಾಕಲಾಗಿದೆ, ಇದು ನಮಗೆ ಹವ್ಯಾಸವಾಗಿದೆ ಎಂದರು. ಒಂದು ಎರಡೆರಡು ಹಸುವಿಂದ ಸ್ಟಾರ್ಟ್ ಮಾಡಿದ್ರು, ಇವಾಗ ಸದ್ಯಕ್ಕೆ 55 ಹಸುವವರೆಗೂ ಅವರು ಸ್ಟಾರ್ಟ್ ಮಾಡಿಕೊಂಡಿದ್ದಾರೆ. ಅವರು ತುಂಬ ಆಸೆ ಇತ್ತು, ಅವ್ರದ್ದು ಮೊದಲಿಂದ ಕನಸಾಗಿತ್ತು ಒಂದು ಫಾರ್ಮ್ ಹೌಸ್ ಮಾಡಬೇಕು, ಆ ಫಾರ್ಮ್ ಹೌಸಲ್ಲಿ ಒಳ್ಳೆ ಒಳ್ಳೆ ಹಸುಗಳನ್ನ ಇಡಬೇಕು, ಅದನ್ನು ಅಭಿವೃದ್ಧಿ ಮಾಡೋಕ್ಕೆ ಅವ್ರಿಗೆ ತುಂಬ ಕನಸಿತ್ತು, ಆ ಕನಸು ನನಸಾಗಿದೆ. ಇವಾಗ ಅವ್ರ ಪಾಪ ತುಂಬ ಕಷ್ಟಪಡ್ತಾರೆ, ಬೆಳಗ್ಗೆ ಬೇಗ ಎದ್ದು ಬರ್ತಾರೆ, ಎಷ್ಟೇ ಪ್ರಾಬ್ಲಮ್ ಇದ್ದರೂ ಮನೆಯಲ್ಲಿ ಅದನ್ನೆಲ್ಲ ನೋಡದೆ ಬೆಳಗ್ಗೆ ಇಲ್ಲಿಗೆ ಬರ್ತಾರೆ. ಫಾರ್ಮ್ ಹೌಸಲ್ಲಿ ಕಷ್ಟಪಟ್ಟು ಮಾಡ್ತಿದ್ದಾರೆ, ಸ್ವಲ್ಪ ಇವಾಗ ಅಭಿವೃದ್ಧಿ ಕಾಣ್ತಾ ಇದೆ, ಫಸ್ಟೆಲ್ಲ ತುಂಬ ಕಷ್ಟಪಡ್ತಿದ್ವಿ. ಪ್ರಗತಿಪರ ರೈತ ಮುನಿರಾಜು ಜರ್ಮನಿ, ಆಸ್ಟ್ರೇಲಿಯಾ, ನೇಪಾಳ ದೇಶದ ವಿವಿಧ ತಳಿಯ ಹಸುಗಳು ಸೇರಿದಂತೆ 16 ಬಗೆಯ ತಳಿಗಳಿವೆ, ಇವುಗಳ ಜೊತೆಗೆ ಮತ್ತಷ್ಟು ತಳಿಗಳನ್ನು ಸೇರಿಸುವ ಉದ್ದೇಶವಿದೆ ಎಂದರು. ಅಂತೇಳಿ ಸುತ್ತಮುತ್ತ ಎಲ್ಲ ಗಿಡಗಳು ಹಾಕಿದ್ದೀನಿ, ಪಪ್ಪಾಯಿ ಗಿಡ ಇದೆ, ಬಾಳೆಹಣ್ಣು ಗಿಡ ಇದೆ, ದಾಳಿಂಬ್ರಿ ಗಿಡ ಇದೆ, ಸಪೋಟೋ ಗಿಡ ಇದೆ, ಇನ್ನು ಕೆಲವಾರು ಗಿಡಗಳು ಹಾಕಿದ್ದೀನಿ. ಮನೆಗೆ ಒಂದು ಸ್ವಲ್ಪ ತರಕಾರಿ ಬೆಳ್ಕೊಳ್ತಾ ಇದ್ದೀವಿ. ಅದಕ್ಕಿಂತ ಹೆಚ್ಚಾಗಿ ನಾನು ಇಲ್ಲಿ ಹಸುಗಳನ್ನ ಭಾಳ ಪ್ರೀತಿಯಿಂದ ನೋಡಿ ತುಂಬ ಚೆನ್ನಾಗಿ ಸಾಕ್ತಾ ಇದ್ದೀನಿ. ಅದರಿಂದ ಒಳ್ಳೆ ಹಾಲು ಬರ್ತಿದೆ, ಜರ್ಮನ್ ಬ್ರೀಡ್ ಇದೆ, ಆಸ್ಟ್ರೇಲಿಯನ್ ಬ್ರೀಡ್ ಇದೆ, ಮತ್ತು ನೇಪಾಳಿ ಓರಿಗಳಿದ್ದಾವೆ, ಒಂದು 5 ನೇಪಾಳಿದು ನೇಪಾಳಿಯಿಂದ ಓರಿಗಳು ತರಿಸಿದ್ದೀನಿ, ಅದಿದ್ದಾವೆ. ಇಲ್ಲಿ ನಮ್ಮ ಶೆಡ್ಡಲ್ಲೇ ಆದಂಥ ತಿಳಿಗಳು ಒಂದು ಪಡ್ಡೆಗಳು ಒಂದು 5-6 ಇದ್ದಾವೆ. ಅದನ್ನೆಲ್ಲ ದಾವಣಗೆರೆ ಜಿಲ್ಲೆಯ ಹೊನ್ನಾಳಿಯಲ್ಲಿಂದು ಹಮ್ಮಿಕೊಂಡಿದ್ದ ಗುರು ಸಿದ್ದರಾಮೇಶ್ವರರ 845ನೇ ಜಯಂತಿ ಕಾರ್ಯಕ್ರಮವನ್ನು ಕೇಂದ್ರ ಕೌಶಲ್ಯಾಭಿವೃದ್ಧಿ ರಾಜ್ಯ ಖಾತೆ ಸಚಿವ ಅನಂತಕುಮಾರ್ ಹೆಗಡೆ ಉದ್ಘಾಟಿಸಿದರು. ಬಳಿಕ ಅವರು ಇತ್ತೀಚಿನ ದಿನಗಳಲ್ಲಿ ಜಾತಿ ವ್ಯವಸ್ಥೆ ವಿಷಮ ಸ್ಥಿತಿಗೆ ತಲುಪಿದೆ, ಜಾತಿಯಿಂದ ಯಾವುದೇ ಸಮಾಜ ಉದ್ಧಾರವಾಗಲು ಸಾಧ್ಯವಿಲ್ಲ, ಜಾತಿ ಸಮುದಾಯಕ್ಕೆ ಮನ್ನಣೆ ನೀಡಿದರೆ ಸಮಾಜವು ಅಭಿವೃದ್ಧಿಯಾಗಲಾರದು, ಜಾತಿ ಸಂಕುಚಿತ ಮನೋಭಾವವನ್ನು ಮೀರಿದಾಗ ಮಾತ್ರ ಸಮಾಜ ಅಭಿವೃದ್ಧಿಯಾಗಲಿದೆ ಎಂದು ಹೇಳಿದರು. ಇತ್ತೀಚೆಗೆ ಜಾತಿಯ ವಿಚಾರ ಮುಂದಿಟ್ಟುಕೊಂಡು ಸಮಾಜವನ್ನು ಒಡೆಯುವ ಪ್ರಯತ್ನ ನಡೆಯುತ್ತಿದೆ, ಇದು ಸರಿಯಲ್ಲ. ಮಹಾಪುರುಷರು ಎಂದೂ ಕೂಡ ಒಂದು ಜಾತಿಗೆ ಸೀಮಿತವಾಗಿರಲಿಲ್ಲ, ಆದರೆ ಇಂದು ಜಾತಿಗೆ ಸೀಮಿತಗೊಳಿಸುತ್ತಿರುವುದು ದುರ್ದೈವದ ಸಂಗತಿ, ಜಾತಿರಹಿತ ಸಮಾಜದ ನಿರ್ಮಾಣ ಅಗತ್ಯ ಎಂದರು. ಗುರುತು ಪರಿಚಯ ಪರಂಪರೆ ಯಾವುದೋ ಅಪ್ಪ ಅಮ್ಮ ಹತ್ತಿರ ಬಿಟ್ಟಿರ್ಬೋದು, ನಾವು ಅಲ್ಲ ಅಂತ ಹೇಳಲಿಲ್ಲ, ಹೆಸರಿಗೆ ಏನಾದ್ರು ಸಾಮಾಜಿಕವಾಗಿ ಜಾತಿಯಲ್ಲಿ ಬಿಟ್ಟಿರ್ಬೋದು, ಆದ್ರೆ ಜಾತಿಯನ್ನ ಮೀರಿ ನಿಲ್ತಕ್ಕಂತಹ ಯೋಜನೆ ನಮ್ಮಲ್ಲಿ ಇದ್ದಾಗ ಮಾತ್ರ ಈ ಸಮಾಜಕ್ಕೆ ಹೊಸ ಬೆಳಕನ್ನು ನಾವು ನೀಡ್ತೀವಿ. ಸಮಾಜದಲ್ಲಿ ಮಹಾಪುರುಷರ ಜಯಂತಿಯ ದಿನ ಈ ನಿಟ್ಟಿನಲ್ಲಿ ಆಚರಣೆ ಆದರೆ ತುಂಬ ಒಳ್ಳೆಯದು. ಬೆಳಗಾವಿ ಜಿಲ್ಲೆಯ ಕಣಕುಂಬಿಯಲ್ಲಿಂದು ಮಹದಾಯಿ ನದಿ ಪಾತ್ರಕ್ಕೆ ಜಲಸಂಪನ್ಮೂಲ ಸಚಿವ ಎಂಬಿ ಪಾಟೀಲ್ ಇಂದು ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಜಿಲ್ಲಾ ಉಸ್ತುವಾರಿ ಸಚಿವ ರಮೇಶ್ ಜಾರಕಿಹೊಳಿ ಮತ್ತಿತರರು ಉಪಸ್ಥಿತರಿದ್ದರು. ಬಳಿಕ ಎಂಬಿ ಪಾಟೀಲ್ ಗೋವಾ ರಾಜ್ಯದ ನೀರಾವರಿ ಸಚಿವರು ಆರೋಪಿಸಿದಂತೆ ಯಾವುದೇ ಕಾಮಗಾರಿ ನಡೆದಿಲ್ಲ, ಹಳೆಯ ಕಾಮಗಾರಿ ಪರಿಶೀಲಿಸಿ ಸುಳ್ಳು ಆರೋಪ ಮಾಡುವ ಮೂಲಕ ಜನರ ದಾರಿ ತಪ್ಪಿಸಿದ್ದಾರೆ, ಅಲ್ಲದೆ ರಾಜ್ಯದ ಜನರ ಸ್ವಾಭಿಮಾನ ಕೆಣಕುವ ರೀತಿ ಹೇಳಿಕೆ ನೀಡಿರುವುದು ಖಂಡನಾರ್ಹ, ಹೀಗಾಗಿ ಗೋವಾ ಮುಖ್ಯಮಂತ್ರಿಗಳು ರಾಜ್ಯದ ಕ್ಷಮೆಯಾಚಿಸಬೇಕು ಎಂದು ಒತ್ತಾಯಿಸಿದರು. ಮಹದಾಯಿ ವಿಚಾರದಲ್ಲಿ ಅನೇಕ ದಶಕಗಳಿಂದ ಹೋರಾಟ ನಡೆಯುತ್ತಿದೆ, ಕರ್ನಾಟಕ ಯಾವುದೇ ಅಣೆಕಟ್ಟು ನಿರ್ಮಿಸಿಲ್ಲ, 2 ತಡೆಗೋಡೆಗಳನ್ನು ನಿರ್ಮಿಸಲಾಗಿದೆ, ಹೀಗಿರುವಾಗ ನೀರು ನಮ್ಮ ಕಡೆ ಹರಿಯಲು ಸಾಧ್ಯವಿಲ್ಲ,
ನೀರು ಬಳಸಬೇಕಾದರೆ ಪಂಪ್ ಹೌಸ್ ನಿರ್ಮಾಣ ಮಾಡಬೇಕಾಗುತ್ತೆ. ಗೋವಾ ನೀರಾವರಿ ಸಚಿವರು ಶಿಷ್ಟಾಚಾರ ಉಲ್ಲಂಘಿಸಿ ಪರಿಶೀಲನೆ ನಡೆಸಿರುವುದಲ್ಲದೆ ಸತ್ಯಕ್ಕೆ ದೂರವಾದ ಆಪಾದನೆ ಮಾಡಿದ್ದಾರೆ, ಇದು ಸರಿಯಲ್ಲ ಎಂದರು. ಮಹದಾಯಿ ನದಿ ನೀರು ಹಂಚಿಕೆ ವಿವಾದ ಬಗೆಹರಿಸಲು ಮಧ್ಯಪ್ರವೇಶ ಮಾಡುವಂತೆ ಶೀಘ್ರದಲ್ಲೇ ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಭೇಟಿ ಮಾಡಿ ಮನವಿ ಸಲ್ಲಿಸಲಾಗುವುದು ಎಂದು ಮಾಜಿ ಪ್ರಧಾನಿ ಹಾಗೂ ಜೆಡಿಎಸ್ ವರಿಷ್ಠ ಎಚ್ ಡಿ ದೇವೇಗೌಡ ಬೆಂಗಳೂರಿನಲ್ಲಿಂದು ಹೇಳಿದ್ದಾರೆ. ಮುಂಬರುವ ಸಂಸತ್ ಅಧಿವೇಶನದಲ್ಲೂ ಈ ವಿಷಯ ಪ್ರಸ್ತಾಪ ಮಾಡಲಾಗುವುದು. ಮಹದಾಯಿ ಸಮಸ್ಯೆ ಇತ್ಯರ್ಥವಾಗಬೇಕು, ಆ ಮೂಲಕ ರೈತರಿಗೆ ಅನುಕೂಲವಾಗಬೇಕೆಂಬ ಪಕ್ಷದ ನಿಲುವಿನಲ್ಲಿ ಯಾವುದೇ ಬದಲಾವಣೆ ಇಲ್ಲ, ಹೀಗಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಭೇಟಿ ಮಾಡಿ ಮನವಿ ಮಾಡಲಾಗುವುದು ಎಂದು ಹೇಳಿದರು. ಜೆಡಿಎಸ್ ರಾಜ್ಯಾಧ್ಯಕ್ಷ ಎಚ್ ಡಿ ಕುಮಾರಸ್ವಾಮಿ ಮುಂಬರುವ ವಿಧಾನಸಭಾ ಚುನಾವಣೆಯಲ್ಲಿ ಪಕ್ಷ 113 ಸ್ಥಾನಗಳನ್ನು ಗೆಲ್ಲುವ ಮೂಲಕ ಯಾರ ಮೇಲೂ ಅವಲಂಬಿತವಾಗದೆ ಸ್ವತಂತ್ರವಾಗಿ ಅಧಿಕಾರ ಹಿಡಿಯುವ ನಿಟ್ಟಿನಲ್ಲಿ ಹೋರಾಟ ಮುಂದುವರೆದಿದೆ. ಉತ್ತಮ ಆಡಳಿತ, ಸುಭದ್ರ ಸರ್ಕಾರ ನೀಡುವುದು ಪಕ್ಷದ ಗುರಿ ಎಂದರು. ಇತ್ತೀಚೆಗೆ ಬರುತ್ತಿರುವ ಕೆಲ ಸಮೀಕ್ಷೆಗಳ ಬಗ್ಗೆ ಯಾವುದೇ ಪ್ರತಿಕ್ರಿಯೆ ನೀಡುವುದಿಲ್ಲ, ಜನರು ಈ ಬಗ್ಗೆ ಹೆಚ್ಚಿನ ಗಮನ ಕೊಡುವ ಅಗತ್ಯವಿಲ್ಲ. ರಾಜ್ಯದ ಅಭಿವೃದ್ಧಿ ದೃಷ್ಟಿಯಿಂದ ಬಿಜೆಪಿ ಹಾಗೂ ಕಾಂಗ್ರೆಸ್ನ ಹಲವು ಮಂದಿ ಜೆಡಿಎಸ್ ಸೇರಲು ಮುಂದಾಗಿದ್ದಾರೆ ಎಂದು ಹೇಳಿದರು. ಇದೇ ಸಂದರ್ಭದಲ್ಲಿ ಜೆಡಿಎಸ್ಗೆ ಸೇರ್ಪಡೆಯಾದ ಮಾಜಿ ಸಚಿವ ಆನಂದ ಅಸ್ನೋಟಿಕರ್ ಅವರನ್ನು ಎಚ್ ಡಿ ದೇವೇಗೌಡ ಪಕ್ಷಕ್ಕೆ ಬರಮಾಡಿಕೊಂಡರು. ಮೈಸೂರು ಜಿಲ್ಲೆಯ ಸುತ್ತೂರಿನಲ್ಲಿ ನಡೆಯುತ್ತಿರುವ ಜಾತ್ರಾ ಮಹೋತ್ಸವದ ಅಂಗವಾಗಿ ನೂತನ ರಥಕ್ಕೆ ರಾಜ್ಯಪಾಲ ವಜುಭಾಯ್ ವಾಲಾ ಇಂದು ಚಾಲನೆ ನೀಡಿದರು. ಬಳಿಕ ಅವರು ಸರ್ವಧರ್ಮವನ್ನು ಸಮಾನವಾಗಿ ಕಾಣುವುದೇ ಜಾತ್ಯತೀತ ಗುಣ, ಮನುಷ್ಯರಲ್ಲಿ ಎಷ್ಟೇ ಸಂಸ್ಕಾರವಿದ್ದರೂ ಶಿಕ್ಷಣವಿಲ್ಲದಿದ್ದರೆ ಜೀವನ ನಶ್ವರ, ದೇಶದಲ್ಲಿ ಎಲ್ಲ ಧರ್ಮ ಜಾತಿಗಳಿವೆ, ಎಲ್ಲರೂ ಸಮಾನರು, ಮೇಲು ಕೀಳು ಎಂದು ಭಾವಿಸದೆ ಎಲ್ಲರೂ ಸಮಾನರು ಎನ್ನುವ ಗುಣಧರ್ಮ ಎಲ್ಲರಲ್ಲೂ ಬೆಳೆಯಬೇಕು, ರಾಜ್ಯದಲ್ಲಿ ಉತ್ತಮ ಪ್ರತಿಭೆಗಳಿದ್ದು ಅವರಿಗೆ ಸೂಕ್ತ ವೇದಿಕೆ ದೊರೆಯಬೇಕು, ಪ್ರತಿಯೊಬ್ಬರೂ ತಮ್ಮ ಧರ್ಮವನ್ನು ಸರಿಯಾಗಿ ಅನುಸರಿಸಿದ್ದಲ್ಲಿ ಭಾರತ ತಾನಾಗಿ ಸರ್ವಧರ್ಮ ಸಮನ್ವಯತೆಯ ಬೀಡಾಗಲಿದೆ ಎಂದರು. ಪಶ್ಯಂತು ನ ಕಶ್ಚಿದ್ ದುಃಖಾಭವೇತ್. ಸುತ್ತೂರು ಮಠದ ಶಿವರಾತ್ರಿ ದೇಶಿಕೇಂದ್ರ ಸ್ವಾಮೀಜಿ, ಜಾತ್ರಾ ಮಹೋತ್ಸವ ಹಲವು ವರ್ಷಗಳಿಂದ ನಡೆದುಕೊಂಡು ಬರುತ್ತಿದೆ, ಇದು ಮುಂದೆಯೂ ಮುಂದುವರಿಯಲಿದೆ ಎಂದು ಹೇಳಿದರು. ಪುಣ್ಯ ವಿಶೇಷ ಅಂತ ಭಾವಿಸಬೇಕು. ಮುಂದಿನ ವರ್ಷಗಳಿಂದ ಮೊದಲುಗೊಂಡು ಶಿವರಾತ್ರಿ ರಾಜೇಂದ್ರ ಮಹಾಸ್ವಾಮಿಗಳು ಮುನ್ನಡೆಸಿಕೊಂಡು ಬಂದಂತಹ ಈ ಒಂದು ಜಾತ್ರಾ ಮಹೋತ್ಸವ ಅವರ ಕೃಪಾಶೀರ್ವಾದದಿಂದ ಹೀಗೆ ಮುನ್ನಡೆದುಕೊಂಡು ಬೆಳೀತಾ ಬರ್ತಾ ಇರತಕ್ಕಂತಹದ್ದು. ಬಾಳೆಹೊನ್ನೂರಿನ ವೀರ ಸೋಮೇಶ್ವರ ಶಿವಾಚಾರ್ಯ ಸ್ವಾಮೀಜಿ, ಎಲ್ಲ ಧರ್ಮಗಳು ತಮ್ಮದೇ ಆದ ಮೌಲ್ಯಗಳನ್ನು ಹೊಂದಿವೆ ಎಂದರು. ದೇಶದಲ್ಲಿ ಹಲವಾರು ಧರ್ಮಗಳು ಪರಂಪರೆಗಳು ಬೆಳೆದುಕೊಂಡು ಬಂದಿರುವಂತದ್ದು ನಾವೆಲ್ಲ ಕಾಣ್ತಾ ಇದ್ದೇವೆ. ಕೇಂದ್ರೀಯ ಶಿಕ್ಷಣ ಸಲಹಾ ಮಂಡಳಿಯ 2 ದಿನಗಳ 65ನೇ ಸಮಾವೇಶ ದೆಹಲಿಯ ವಿಜ್ಞಾನ ಭವನದಲ್ಲಿಂದು ಆರಂಭವಾಯಿತು. ಕೇಂದ್ರ ಮಾನವ ಸಂಪನ್ಮೂಲ ಅಭಿವೃದ್ಧಿ ಸಚಿವ ಪ್ರಕಾಶ್ ಜಾವಡೇಕರ್ ಅಧ್ಯಕ್ಷರಾಗಿರುವ ಸಲಹಾ ಮಂಡಳಿಯ ಸಭೆಯಲ್ಲಿ ಎಲ್ಲ ರಾಜ್ಯಗಳ ಶಿಕ್ಷಣ ಸಚಿವರು ಪಾಲ್ಗೊಂಡಿದ್ದಾರೆ. ಸಮಾಜ ಕಲ್ಯಾಣ ಮತ್ತು ಸಬಲೀಕರಣ ಖಾತೆ ಸಚಿವ ಟಿಸಿ ಗೆಹ್ಲೋಟ್, ಅಲ್ಪಸಂಖ್ಯಾತರ ವ್ಯವಹಾರಗಳ ಖಾತೆ ಸಚಿವ ಮುಕ್ತಾರ್ ಅಬ್ಬಾಸ್ ನಖ್ವಿ, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಖಾತೆ ಸಚಿವೆ ಮೇನಕಾ ಗಾಂಧಿ, ಕ್ರೀಡಾ ಸಚಿವ ರಾಜ್ಯವರ್ಧನ್ ರಾಥೋಡ್ ಸಭೆಯಲ್ಲಿ ಭಾಗವಹಿಸಿದ್ದಾರೆ. ಬಳಿಕ ರಾಜ್ಯವರ್ಧನ್ ರಾಥೋಡ್ ಭವಿಷ್ಯಕ್ಕೆ ಉತ್ತಮ ಪ್ರಜೆಗಳನ್ನು ನೀಡುವ ಸಲುವಾಗಿ ಮಕ್ಕಳಿಗೆ ಸಾಕಷ್ಟು ಕ್ರೀಡಾ ಮತ್ತು ಸಂಸ್ಕೃತಿಯ ಶಿಕ್ಷಣ ಒದಗಿಸಬೇಕಿದೆ, ಶಾಲಾ ಪಠ್ಯಗಳಲ್ಲಿ ಕ್ರೀಡೆ ಮತ್ತು ಸಂಸ್ಕೃತಿಯನ್ನು ಅಳವಡಿಸಬೇಕೆಂದು ಅವರು ಆಶಿಸಿದರು. 1000 ಖಿಲಾಡಿ ಚುನೆಂಗೆ ಸ್ಕೂಲ್ ಲೆವೆಲ್, 1000 ಖಿಲಾಡಿ ಚುನೆಂಗೆ ಔರ್ ಹರ್ ಸಾಲ್ 5 ಲಕ್ಷ ರೂಪಾಯಿ ಸ್ಕಾಲರ್ಶಿಪ್ ದೇಂಗೆ ಔರ್ 8 ಸಾಲ ತಕ್ ಲಗಾತಾರ ದೇತೆ ರಹೆಂಗೆ. ಅಬ್ ಯೇ ಇಸ್ ಬಾರ್ ತೋ ಶುರು ಹೋ ರಹಾ ಹೈ ಅಂಡರ್ 17 ಕೆ ಮುಕಾಬಲೆ ಸೆ, ಲೇಕಿನ್ ಹಮ್ ಧೀರೆ ಧೀರೆ ಇಸ್ ಏಜ್ ಕೋ ಔರ್ ಕಮ್ ನೀಚೆ ಲೇಕರ್ ಆಯೆಂಗೆ. ಸ್ಕೂಲ್ ಕರಿಕುಲಮ್ ಮೇ ಅಗರ್ ಫಿಟ್ನೆಸ್ ಔರ್ ಸ್ಪೋರ್ಟ್ಸ್ ಕೋ ಆಪ್ ಸಬ್ ಶಾಮಿಲ್ ಕರೆಂಗೆ ತೋ ಏಕ್ ಸಂಘಟಿತ ತೋರ್ ಪೆ ಫೋಕಸ್ ಖೇಲೋ ಕಿ ತರಫ್ ಜಾಯೆಗಾ.
ವಿಪತ್ತು ಪ್ರತಿರೋಧಕ ಮೂಲಸೌಕರ್ಯಗಳ ನಿರ್ಮಾಣ ಸವಾಲುಗಳನ್ನು ಎದುರಿಸಲು ಸಂಘಟಿತ ಪ್ರಯತ್ನ ಅಗತ್ಯ ಇದೆ ಎಂದು ಕೇಂದ್ರ ಗೃಹ ಸಚಿವ ರಾಜನಾಥ್ ಸಿಂಗ್ ದೆಹಲಿಯಲ್ಲಿಂದು ಹೇಳಿದ್ದಾರೆ. ವಿಪತ್ತು ಪ್ರತಿರೋಧ ಮೂಲಸೌಕರ್ಯ ಕುರಿತ ಅಂತಾರಾಷ್ಟ್ರೀಯ ಕಾರ್ಯಾಗಾರ ಉದ್ಘಾಟಿಸಿದ ಅವರು, ಈ ನಿಟ್ಟಿನಲ್ಲಿ ಭಾರತ ತ್ವರಿತಗತಿಯಲ್ಲಿ ಸರ್ವ ಪ್ರಯತ್ನ ನಡೆಸಿದೆ, ಆದರೆ ಸಂಘಟಿತ ಪ್ರಯತ್ನ ಇನ್ನಷ್ಟು ಉತ್ತಮ ಫಲಿತಾಂಶ ನೀಡಬಹುದು ಎಂದರು. ಮೂವತ್ತು ದೇಶಗಳ ಪ್ರತಿನಿಧಿಗಳು ಕಾರ್ಯಾಗಾರದಲ್ಲಿ ಭಾಗವಹಿಸಿದ್ದಾರೆ. Will either build risk or resilience for the future generations. We need to bring to bear tremendous foresight and rigor to ensure that all our new infrastructure is built to withstand the hazards of the present as well as the future. ಜಮ್ಮು ಕಾಶ್ಮೀರದ ಉರಿ ವಲಯದ ಗಡಿ ನಿಯಂತ್ರಣದಡಿ ಒಳನುಸುಳಲು ಯತ್ನಿಸಿದ ಜೈಷ್ ಎ ಮೊಹಮ್ಮದ್ ಸಂಘಟನೆಗೆ ಸೇರಿದ ಆರು ಭಯೋತ್ಪಾದಕರನ್ನು ಪೊಲೀಸರು ಹಾಗೂ ಸೇನಾ ಯೋಧರು ಜಂಟಿ ಕಾರ್ಯಾಚರಣೆ ನಡೆಸಿ ಹತ್ಯೆಗೈದಿದ್ದಾರೆ. ರಕ್ಷಣಾ ಇಲಾಖೆ ವಕ್ತಾರರ ಪ್ರಕಾರ ಐವರು ಭಯೋತ್ಪಾದಕರು ಈ ಕಾರ್ಯಾಚರಣೆಯಲ್ಲಿ ಮೃತಪಟ್ಟಿದ್ದಾರೆ. ಕಣಿವೆ ರಾಜ್ಯದ ಪೊಲೀಸ್ ಮಹಾನಿರ್ದೇಶಕ ಎಸ್ಪಿ ವೇದಪ್ರಕಾಶ್, ಜೈಷ್ ಇ ಮೊಹಮ್ಮದ್ ಉಗ್ರ ಸಂಘಟನೆಗೆ ಸೇರಿದ ಮೂವರನ್ನು ಉರಿ ವಲಯದ ದುಲಾಂಜ ಬಳಿ ಹತ್ಯೆ ಮಾಡಲಾಗಿದ್ದು, ನಂತರ ಮತ್ತೋರ್ವನನ್ನು ಪತ್ತೆ ಹಚ್ಚಿ ಕೊಲ್ಲಲಾಗಿದೆ ಎಂದರು. ಈ ಮಧ್ಯೆ ಭಾರತೀಯ ಸೇನೆಯ ಪ್ರತಿಕಾರದ ದಾಳಿಯಿಂದ ಏಳು ಮಂದಿ ಪಾಕಿಸ್ತಾನ ಯೋಧರು ಮೃತಪಟ್ಟು ಇತರ ನಾಲ್ವರು ಗಾಯಗೊಂಡಿರುವ ಘಟನೆ ಜಮ್ಮು ಕಾಶ್ಮೀರದ ಪೂಂಜ್ ಜಿಲ್ಲೆಯ ಗಡಿ ನಿಯಂತ್ರಣ ರೇಖೆ ಬಳಿ ಸಂಭವಿಸಿದೆ. ಕಳೆದ ಶನಿವಾರ ರಜೌರಿ ಜಿಲ್ಲೆಯ ಗಡಿ ನಿಯಂತ್ರಣ ರೇಖೆ ಬಳಿ ಪಾಕಿಸ್ತಾನದ ಕಡೆಯ ಗುಂಡಿನ ದಾಳಿಯಿಂದ ಓರ್ವ ಭಾರತೀಯ ಯೋಧ ಹುತಾತ್ಮನಾದ ಹಿನ್ನೆಲೆಯಲ್ಲಿ ಸೇನೆ ಈ ದಾಳಿ ನಡೆಸಿತು. ಮೈಸೂರಿನ ರಂಗಾಯಣದಲ್ಲಿ ನಿನ್ನೆ 17ನೇ ಬಹುರೂಪಿ ರಾಷ್ಟೀಯ ನಾಟಕೋತ್ಸವಕ್ಕೆ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತ ನಾಟಕಕಾರ ಗಿರೀಶ್ ಕಾರ್ನಾಡ್ ಚಾಲನೆ ನೀಡಿದರು. ಇದೇ ಸಂದರ್ಭದಲ್ಲಿ ಕಲಾಕೃತಿಗಳ ಪ್ರದರ್ಶನ ಉದ್ಘಾಟಿಸಲಾಯಿತು. ರಂಗಾಯಣ ನಿರ್ದೇಶಕಿ ಭಾಗೀರಥಿ ಭಾಯ್ ಕದಂ, ದೆಹಲಿಯ ರಂಗ ನಿರ್ದೇಶಕಿ ಅನುರಾಧ ಕಪೂರ್ ಹಾಗೂ ಶಾಸಕ ವಾಸು ಮತ್ತಿತರರು ಪ್ರದರ್ಶನ ವೀಕ್ಷಿಸಿದರು. ಬಳಿಕ ಗಿರೀಶ್ ಕಾರ್ನಾಡ್, ರಂಗಾಯಣ ಯುವ ಪೀಳಿಗೆಗೆ ಹೊಸತನದ ರಂಗ ತರಬೇತಿ ನೀಡುತ್ತಿದೆ, ಹಾಗೆಯೇ ಒಂದೇ ಕುಟುಂಬದ ರೀತಿಯಲ್ಲಿ ಎಲ್ಲರೂ ಒಗ್ಗೂಡಿ ರಂಗ ಪ್ರಯೋಗ ಮಾಡುತ್ತಿರುವುದು ಸಂತಸದ ವಿಷಯ ಎಂದರು. ನಾಟಕೋತ್ಸವ 8 ದಿನ ನಡೆಯಲಿದ್ದು ವಿವಿಧ ಭಾಷೆಯ ನಾಟಕಗಳು ಪ್ರದರ್ಶನಗೊಳ್ಳಲಿವೆ. ನಾಟಕ ಇತ್ತು, ನಾಟಕ ಕಂಪನಿಗಳಿದ್ದು ಬೇರೆ ತರದ ಹೊಸ ರಂಗಭೂಮಿ, ಒಂದು ಟ್ರೈನ್ಡ್ ರಂಗಭೂಮಿ, ಒಂದು ತರಬೇತಿ ಪಡೆದ ರಂಗಭೂಮಿ ಆರಂಭವಾದದ್ದು ನ್ಯಾಷನಲ್ ಸ್ಕೂಲ್ ಆಫ್ ಡ್ರಾಮಾದಿಂದ, ಅಲ್ಕಾಜಿ ಅವರಿಂದ, ಅವರಿಂದ ಬಂದದ್ದು ಕರ್ನಾಟಕಕ್ಕೆ ಕಾರಂತರ ಮುಖಾಂತರ ಬಂತು. ಸೆಂಚುರಿಯನ್ನ ಸೂಪರ್ ಸ್ಪೋರ್ಟ್ ಪಾರ್ಕ್ನಲ್ಲಿ ನಡೆಯುತ್ತಿರುವ ದಕ್ಷಿಣ ಆಫ್ರಿಕಾ ವಿರುದ್ಧದ ಎರಡನೇ ಟೆಸ್ಟ್ನ ಮೂರನೇ ದಿನವಾದ ಇಂದು ಭಾರತ ಮೊದಲ ಇನ್ನಿಂಗ್ಸ್ನಲ್ಲಿ 307 ರನ್ಗಳಿಗೆ ತನ್ನೆಲ್ಲ ವಿಕೆಟ್ ಕಳೆದುಕೊಂಡಿದೆ. ಈ ಮೂಲಕ ಭಾರತ ಮೊದಲ ಇನ್ನಿಂಗ್ಸ್ನಲ್ಲಿ 28 ರನ್ಗಳ ಹಿನ್ನಡೆ ಅನುಭವಿಸಿದೆ. ನಾಯಕ ವಿರಾಟ್ ಕೊಹ್ಲಿ 153 ರನ್ ಗಳಿಸಿ ಟೆಸ್ಟ್ ಕ್ರಿಕೆಟ್ನಲ್ಲಿ 21ನೇ ಶತಕ ದಾಖಲಿಸಿದರು. ದಕ್ಷಿಣ ಆಫ್ರಿಕಾದಲ್ಲಿ ಇದು ಕೊಹ್ಲಿ ಸಿಡಿಸಿದ ಎರಡನೇ ಶತಕವಾಗಿದೆ. ದಕ್ಷಿಣ ಆಫ್ರಿಕಾ ತನ್ನ ಎರಡನೇ ಇನ್ನಿಂಗ್ಸ್ನಲ್ಲಿ 2 ವಿಕೆಟ್ನಷ್ಟಕ್ಕೆ 90 ರನ್ ಗಳಿಸಿ 118 ರನ್ಗಳ ಮುನ್ನಡೆ ಸಾಧಿಸಿದ ಸಂದರ್ಭದಲ್ಲಿ ಮಂದ ಬೆಳಕಿನ ಕಾರಣ ಪಂದ್ಯ ಸ್ಥಗಿತಗೊಳಿಸಲಾಯಿತು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಬಂಡವಾಳ ಹೂಡಿಕೆಗೆ ಭಾರತದಲ್ಲಿರುವ ಅವಕಾಶಗಳನ್ನು ಬಳಸಿಕೊಳ್ಳುವಂತೆ ಇಸ್ರೇಲಿ ಕಂಪನಿಗಳಿಗೆ ಪ್ರಧಾನಿ ನರೇಂದ್ರ ಮೋದಿ ಕರೆ. ಸುಪ್ರೀಂಕೋರ್ಟ್ ಬಿಕ್ಕಟ್ಟು ಮುಗಿದ ಅಧ್ಯಾಯ, ನ್ಯಾಯಾಲಯ ಎಂದಿನಂತೆ ಕಾರ್ಯನಿರ್ವಹಣೆ, ವಕೀಲರ ಪರಿಷತ್ ಹೇಳಿಕೆ. ನ್ಯಾಯಮೂರ್ತಿ ಸದಾಶಿವ ಆಯೋಗದ ವರದಿ ಜಾರಿ ಸಂಬಂಧ ಕಾನೂನು ತಜ್ಞರ ಸಲಹೆ ಪಡೆಯಲು ಸರ್ಕಾರದ ನಿರ್ಧಾರ, ಎಚ್ ಆಂಜನೇಯ. ಹಾಗೂ ಮಕರ ಸಂಕ್ರಾಂತಿಗೆ ಗ್ರಾಮೀಣ ಸೊಗಡು, ಮನೆ ಮನಗಳಲ್ಲಿ ಸಡಗರ, ಎಲ್ಲೆಡೆ ಎಳ್ಳು ಬೆಲ್ಲ ವಿನಿಮಯದ ಸಂಭ್ರಮ. ಇಲ್ಲಿಗೆ ಇಂದಿನ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಸತ್ಯ ಸಮರ್ಥ ಸಂಪೂರ್ಣ ಸುದ್ದಿಗಾಗಿ ವೀಕ್ಷಿಸಿ ಚಂದನ ವಾರ್ತೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಿಗ್ಗೆ 7:45 ಡಿಡಿ 1 ಹಾಗೂ ಚಂದನದಲ್ಲಿ. ನಮಸ್ಕಾರ.